ನಾವೆಲ್ಲವೂ ವ್ಯೂ ಪಾಯಿಂಟ್ ಹೋಗ್ತಾ ಇದ್ದೇವೆ. ಅಲ್ಲಿ ಕಾಣಿಸ್ತಾ ಇದೆ ನೋಡಿ, ಅದೇ ವ್ಯೂ ಪಾಯಿಂಟ್. ಸಣ್ಣ ಹೋಗೋಣ, 5 ಮಿನಿಟ್ಸ್ ಆಗುತ್ತೆ ಅಂದರು. ಈ ಥರ ಇರುತ್ತೆ ಮಾಮೂಲಿ ಮಡ್ ಪಾತ್ ಎಲಿವೇಶನ್ ಇದೆ. ಕೂತ್ಕೊಳ್ಳೋಕೆ ಅಲ್ಲ, ಅಲ್ಲಿ ಚೇರ್ಸ್ ಹಾಕಿದ್ದಾರೆ. ಫೈನಲ್ ವ್ಯೂ ಪಾಯಿಂಟ್ ಬಂದ್ವಿ ನೋಡಿ. ಸುತ್ತಲೂ ಬೆಟ್ಟ ಇದೆ ಇಲ್ಲಿ. ವಾವ್, ಸುತ್ತಲೂ ಬೆಟ್ಟನೇ ಇಲ್ಲಿ. ಇದೊಂದು ವಿಲೇಜ್, ಇಲ್ಲಿ ಏನು ನೋಡ್ತಾ ಇರೋ ಅದು ವಿಲೇಜು, ನಿಲಾವೂರ್ ವಿಲೇಜ್ ಅಂತ. ಆ್ಯಂಡ್ ಈ ಪ್ಲೇಸ್ ಹೆಸರು ನಿಲಾವೂರ್ ಕ್ಲಿಫ್ ವ್ಯೂ ಪಾಯಿಂಟ್. ಚೆನ್ನಾಗಿದೆ ಇದು. ಏಲಗಿರಿಯಿಂದ, ಏಲಗಿರಿ ಅದೇ ಮೇಲೆ ಬೆಟ್ಟ ಬಂದು ಮೇಲೆ ಹತ್ತಮೇಲೆ ಅಲ್ಲಿಂದ 5 ಕಿಲೋಮೀಟರ್ಸ್ ಅಷ್ಟೇ. ನೈಸ್. ಸೊ ಅಲ್ಲೊಂದು ವ್ಯೂ ಪಾಯಿಂಟ್ ಇದೆ ನೋಡ್ತಾ ಇರ್ಬೋದು. ಸೊ ಅಲ್ಲೂ ಹೋಗಬೇಕು. ಅದು ಇಲ್ಲಿಂದ ಹಿಂಗೆ ಹೋಗೋದು, 1 ಮಿನಿಟ್ ವಾಕ್ ಅಷ್ಟೇ ಇಲ್ಲಿಂದ. ಫಸ್ಟ್ ಈ ವ್ಯೂ ಪಾಯಿಂಟ್ ಸಿಗತ್ತೆ, ಆಮೇಲೆ ಅಲ್ಲಿ ಕಾಣಿಸ್ತಾ ಇರೋದು ಸುತ್ತಲೂ ಬೆಟ್ಟ. ಸಖತ್ತಾಗಿದೆ. ಆ್ಯಂಡ್ ಇದು ನ್ಯಾಚುರಲ್ ರಾಕ್, ಸ್ವಲ್ಪ ನೀರು ನಿಂತಿದೆ ಮಳೆ ಬಂದಿದೆ. ನ್ಯಾಚುರಲ್ ರಾಕ್ ಮೇಲೆ ಈ ಥರ ಬ್ಯಾರಿಕೇಡ್ ಥರ ಹಾಕಿದ್ದಾರೆ. ಆ್ಯಂಡ್ ಇಲ್ಲಿ ಸ್ಟೆಪ್ಸ್ ಇರುತ್ತೆ. ನೆಕ್ಸ್ಟ್ ಅಲ್ಲ ಹೋಗೋಣ. ಹೆವಿ ಸೀನಿಕ ಇದೆ ಇದು ಅಂತಲ್ಲ. ಯಾವಪ್ಪ, ಅದೊಂದು ಚಿಕ್ಕ ವಿಲೇಜ್ ಇದೆ ನೋಡ್ಕ. ಸಾಯಂಕಾಲ ಈವ್ನಿಂಗ್ ಅರೌಂಡ್ 4:30 ಇವಾಗ ಟೈಮು. ಸೆಕ್ಸಿ ಆಗಿದೆ. ಏಲಗಿರಿ ಬಂದಿದ್ದಕ್ಕೂ ಸಾರ್ಕ್ ಆಯಿತು ಈ ವ್ಯೂ ಪಾಯಿಂಟ್ ನೋಡಿ. ಸೆಕ್ಸಿ ಆಗಿದೆ, ಜನ ಜಾಸ್ತಿ ಇಲ್ಲ, ನಾವೇ ಇಲ್ಲಿ ಪ್ರೈವೇಟ್ ಆಗಿ ಸೂಪರ್ ಆಗಿದೆ. ಒಂಥರ ಅನ್ಎಕ್ಸ್ಪ್ಲೋರ್ಡ್ ಅನ್ಬೋದು. ಸೊ ಇಲ್ಲೊಂದು ಕಡೆ ಟೀ ಕುಡಿಯೋಕೆ ನಿಲ್ಲಿಸಿದ್ವಿ ಎಲ್ಲ ಈ ಜಾಗದಲ್ಲಿ. ಒಂದು ಸರ್ಕಲ್ ಇದೆ, ಏನು ಸರ್ಕಲ್ ಅಂತ ಗೊತ್ತಿಲ್ಲ. ಮೇನ್ ಏಲಗಿರಿ ಸರ್ಕಲ್ ಇದು. ಸೊ ಅಲ್ಲಿ ಟೀ ಕುಡಿಯೋಣ ಅಂತ ನಿಲ್ಲಿಸಿದ್ರೆ ಆಟು ಕಾಲು ಸೂಪ್ ಇತ್ತು. ಆಟು ಕಾಲು ಸೂಪ್ ಅಂದರೆ ಮಟನ್ ಲೆಗ್ ಸೂಪ್, ಕಾಲು ಸೂಪ್. ನಾವು ಕಾಲು ಸೂಪ್ ಅಂತೀವಲ್ಲ ಇಲ್ಲಿ ತಮಿಳಲ್ಲಿ, ಆಟು ಕಾಲು ಸೂಪ್ ಅಂತ ಹೇಳ್ತಾರೆ. ಸೊ ಸಕ್ಕದಾಗ ಪೆಪ್ಪರ್ ಗಿಪ್ಪರ್ ಎಲ್ಲ ಹಾಕಿ ಕೊಟ್ಟಿದ್ದಾರೆ, ಕುಡಿದು ನೋಡೋಣ. ಎರಡು ಪೀಸ್ ಹಾಕಿದ್ದಾರೆ ಕಾಲು. ಸಾಯಂಕಾಲ ಆಗ್ತಾ ಆಗ್ತಾ ಸ್ವಲ್ಪ ಚಳಿ ಆಗುತ್ತೆ ಇಲ್ಲಿ, ತುಂಬ ಏನಲ್ಲ ಬಟ್ ಮೀಡಿಯಮ್ ಒಂಥರ ಚಳಿ ಆಗುತ್ತೆ. ಸೊ ಆ ಚಳಿಯಲ್ಲಿ ಈ ಬಿಸಿ ಬಿಸಿ ಕಾಲು ಸೂಪು, ಪೆಪ್ಪರ ಹಾಕಿ ಕೊಟ್ಟಿದ್ದಾರೆ. ಪೆಪ್ಪರೇ ಅದು ಒಂಥರ ಗಂಟ್ಲಕ್ಕೆ ಸಡನ್ನಾಗಿ ಹೊಟ್ಟೋಯ್ತು.
ಅಲ್ಟಿಮೇಟ್. ಏನೋ ಕೋಲ್ಡ್ ಕೇಳಿದ್ರೆ ಹಂಗೆ ತಕ್ಕಂದು ಹೊಟ್ಟೋಗುತ್ತೆ. ಸೊ ಒಂದು ಕಾಲು ಪೀಸ್ ಹಾಕಿದ್ದಾರೆ ಸ್ಕಿನ್ ಇದೆ ಮೇಲೆ. ಆ ಕಾಲು ಇನ್ನೂ ಕುಕ್ ಆಗಬೇಕಾಯ್ತು. ಆ ಸ್ಕಿನ್ನು ನೀಟಾಗೆ ಬರ್ತಾ ಇಲ್ಲ, ತುಂಬ ಹಾರ್ಡಾಗಿದೆ. ಬಟ್ ಸೂಪ್ ಮಾತ್ರ ಒಳ್ಳೆ ಫ್ಲೇವರ್, ಕಾಲು ಫ್ಲೇವರು ಸೂಪರಾಗಿದೆ.